ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿತಿನ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮನ ಶ್ರದ್ಧಾ ಕಾರ್ಯ ಅಂದರೆ ನಮ್ಮ ಕಡೆ ತಿಥಿ ಕಾರ್ಯ ಅಂತ ಹೇಳ್ತೀವಿ. ಸೊ ಅದನ್ನು ಮಾಡ್ತಾ ಇದ್ದೀವಿ. ನನಗೆ ಬ್ಲಾಗ್ ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಆಗ್ತಾ ಇಲ್ಲ. ಖಂಡಿತ ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಟ್ರೈ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ. ಓಕೆ, ಇವಾಗ ಲಾಸ್ಟ್ ಬ್ಲಾಗಲ್ಲಿ ನಾನು ಹಾಕಿದ್ದೆ ಪುಣ್ಯದಾನ ಮಾಡಿರೋದು ಬ್ಲಾಗ್ ಹಾಕಿದ್ದೆ. ಅದಾದಮೇಲೆ ನೆಕ್ಸ್ಟು ಅಮ್ಮಂಗೆ ಸೂತ್ಕ ಅಂತ ಏನಿರುತ್ತೆ ಅದೆಲ್ಲ ತಗೊಂಡ್ಮೇಲೆ ಈ ಅಮ್ಮಂಗೆ ಬೇಕಾ ಅಂದರೆ ನಮ್ಮ ಈ ಕಾರ್ಯದಲ್ಲಿ ಏನೇನು ತಿಂಡಿಗಳು ಮತ್ತು ಅಡುಗೆ ಆಗಿರ್ಬೋದು ಪ್ರತಿಯೊಂದೆಲ್ಲ ಮಾಡಬೇಕಾಗಿರುತ್ತೆ. ಸೊ ನಮ್ಮ ಕಡೆ ಮಸಾಲೆ ಉದ್ದಿನ ವಡೆ ಮತ್ತು ದೋಸೆ ಇಡ್ಲಿ ಅದೆಲ್ಲನೂ ಮಾಡ್ತಾರೆ. ಈ ಕಡೆ ದೊಡ್ಡಮ್ಮ ನಮ್ಮನೆಯಲ್ಲಿ ಇವಾಗ ಹಿರಿತಲೆ ಅಂತ ಹೇಳಿದ್ರೆ, ಹಿರಿತಲೆ ಅಂದರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ. ದೊಡ್ಡಮ್ಮ ದೊಡ್ಡಪ್ಪ ಹೇಗೆ ಹೇಳ್ತಾ ಹೋಗ್ತಾರೋ ಅದನ್ನು ನಾವು ಫಾಲೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಈ ಥರ ಕಾರ್ಯಗಳೆಲ್ಲ ಏನೇನು ಮಾಡಬೇಕು, ವಿಧಿ ವಿಧಾನಗಳಿದ್ದಾವೆ, ಸ್ಟೆಪ್ ಬೈ ಸ್ಟೆಪ್ ಈ ಥರನೇ ಮಾಡಬೇಕು ಅನ್ನೋದಿರುತ್ತೆ. ಸೊ ಈ ಪುಣ್ಯದಾನ ಬೆಳಗ್ಗೆ ಪುರೋಹಿತರು ಬಂದು ಬ್ರಾಹ್ಮಣರು ಅವ್ರು ಬಂದು ಸೂತ್ಕ ಅಂತ ಏನಿರುತ್ತೆ ಅದೆಲ್ಲ ತೆಗೆದು ಹೋಗಾದಮೇಲೆ ಪ್ರತಿಯೊಂದು ಅಡುಗೆಗಳೆಲ್ಲ ಶುರು ಮಾಡ್ತಾಯಿದ್ದಾರೆ. ಜೊತೆಗೆ ಮನೆ ಪೂಜೆನೂ ಕೂಡ ಮಾಡಿದ್ದಾಯಿತು. 11 ದಿನದಿಂದ ಯಾವ ಪೂಜೆ ಯಾವುದೇ ರೀತಿ ಪೂಜೆ ಎಲ್ಲ ಮಾಡಿರಲಿಲ್ಲ. ಇನ್ನು ಅಡುಗೆ ವಿಚಾರ ಅಂತ ಬಂದಾಗ ನಾವು ಅದ್ರ ಬಗ್ಗೆ ಟೆನ್ಷನ್ ಇರೋದಿಲ್ಲ, ಯಾಕೆಂದರೆ ಪ್ರತಿಯೊಂದೂ ದರ್ಶನ ವಹಿಸ್ಕೊಂಡು ಎಲ್ಲನೂ ಮಾಡ್ತಾನೆ. ಆದ್ದರಿಂದ ನಮ್ಗೆ ಆ ಕಡೆ ಎಲ್ಲ ಜಾಸ್ತಿ ಏನೂ ಟೆನ್ಷನ್ ಇರಲಿಲ್ಲ. ಪ್ರತಿಯೊಂದು ಸಾಮಾನುಗಳಾಗಿರ್ಬೋದು ಎಲ್ಲನೂ ಅವನೇ ಮ್ಯಾನೇಜ್ ಮಾಡ್ತಾಯಿದ್ದ. ಇನ್ನು ನೆನಪಾದಂಗೆ ನೆನಪಾದಂಗೆ ಎಲ್ಲರೂ ಗೊತ್ತಿರ್ಬೋದು, ಅಜ್ಜಿ ಆಗಿರ್ಬೋದು ಎಲ್ಲರೂ ಅಳ್ತಾನೇ ಇದ್ದರು. ಇನ್ನು ಫೋಟೋಗಳನ್ನೆಲ್ಲ ಅಪ್ಪನ ಫೋಟೋನ ಸ್ವಲ್ಪ ಹಾಳಾಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ಅಮ್ಮನೇ ಮಹಾಲಯ ಅಮಾವಾಸ್ಯೆ ದಿನ ಅಮ್ಮನ ಫೋಟೋನ ಅಪ್ಪನ ಫೋಟೋನ ಅಮ್ಮ ಎತ್ತಾಕ್ಬಿಟ್ಟು ಗ್ಲಾಸ್ ಹೊಡೆದೋಗ್ಬಿಟ್ಟಿತ್ತು. ಆದ್ದರಿಂದ ಬೇಡ, ಎರಡು ಫೋಟೋನೂ ಒಂದೇ ಫ್ರೇಮಲ್ಲಿ ಒಂದೇ ಥರ ಸೈಜಲ್ಲಿ ಎರಡು ಫೋಟೋನೂ ಒಂದೇ ಕಡೆ ಗೋಡೆಗೆ ಹೊಡೆಯೋ ಥರ ವಾಲ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ರಿಷಿ ಹೊಸದಾಗಿ ಫೋಟೋ ಮಾಡಿಸ್ಕೊಂಡು ಬಂದಿದ್ದ. ಮಾಮ ಅಮ್ಮನ ಫೋಟೋನೇ ಇವಾಗ ತೊಗೊಂಡು ನಾವು ಇದಕ್ಕೇನು ಹೇಳ್ತಾರೆ ಗುದ್ದದ ಹತ್ರ ಅಂದರೆ ಮಣ್ಣು ಮಾಡಿದ್ವಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಸ್ವಲ್ಪ ಹೊರಡೋದು ಲೇಟ್ ಆಯಿತು, ಎಲ್ಲರೂ ಹೋಗಿದ್ರು. ಲಾಸ್ಟಿಗೆ ನಾನು ಸೋಮ್ ಮತ್ತು ಖುಷಿ ಮೂರು ಜನ ಹೋದ್ವಿ. ಸೊ ಹೋಗೋಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಯಾಕಂದರೆ ನಾನು ಎಲ್ಲರೂ ಕಳಿಸಿ ನಾನು ಅಲ್ಲೆಲ್ಲ ಇರೋದೆಲ್ಲ ಅರೇಂಜ್ ಮಾಡಿ ಮನೆ ಹತ್ರ ನಾನು ಇಲ್ಲಿಗೆ ಬಂದೆ. ಬರೋಷ್ಟೊತ್ತಿಗೆ ನಮಗೆ ಇವಾಗ ನಮ್ಮ ಅಪ್ಪನ ಮನೆ ಕಡೆ ಸಂಪ್ರದಾಯ ಒಂಥರ ಇರ್ತಾರೆ, ಊರ ಕಡೆಯೇ ಸಪ್ರೇಟ್ ಒಂಥರ ಮಾಡ್ತಿರ್ತಾರೆ, ಅಮ್ಮನ ಮನೆ ಕಡೆಯೇ ಒಂಥರ ಮಾಡ್ತಿರ್ತಾರೆ. ಸೊ ದೊಡ್ಡಮ್ಮವ್ರು ಎಷ್ಟು ಸಾಧ್ಯನೋ ಅಷ್ಟು ಅವ್ರಿಗೆ ಗೊತ್ತಿರೋ ಅಷ್ಟು ಹೇಳಿಕೊಟ್ರು ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರೂ. ಇನ್ನು ಮಿಕ್ಕಿದ್ದು ಏನು ನಮ್ಮ ಊರಿಂದ ಬಂದಿದ್ದರು ಎಲ್ಲರೂ, ಮತ್ತೆ ಮಕ್ಕಳವರೆಲ್ಲರೂ ಅವರೆಲ್ಲರೂ ಹೀಗೆ ಮಾಡಿ ಹೀಗೆ ಮಾಡಿ, ಯಾಕೆಂದ್ರೆ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಎಲ್ಲ ಹೇಳ್ಕೊಡ್ತಾಯಿದ್ರು. ಇನ್ನು ನಮ್ಮ ಕಡೆ ತಿಂಡಿಗಳೆಲ್ಲ ಪ್ರತಿಯೊಂದು ತಿಂಡಿಗಳನ್ನು ಮಾಡಿರೋದನ್ನ ತಂದು ಇಲ್ಲಿಟ್ಟು ಪೂಜೆ ಮಾಡೋದು, ಹಾಲು ತುಪ್ಪ ಬಿಡೋದು ಅದೆಲ್ಲನೂ ಇರುತ್ತೆ ಶಾಸ್ತ್ರ. ತುಂಬಾ ಇದನ್ನು ಆ್ಯಕ್ಚುಲಿ ಇಷ್ಟು ದಿನ ನನಗೆ ಇದನ್ನು ನೆನಪಿಸ್ಕೊಳ್ಳೋದಕ್ಕೂ ಒಂಥರ ಬೇಜಾರಾಗುತ್ತೆ, ಬ್ಲಾಗ್ ಹಾಕೋದಕ್ಕೂ ತುಂಬಾ ಸಂಕಟ ಬಂದಂಗೆ ಆಗುತ್ತೆ. ಇನ್ನು ಕೆಲವರು ಹೇಳ್ತೀರ ಇದನ್ನೇ ಇದು ಮಾಡ್ತಾ ಇದ್ದೀರಾ ನೀವು ಅಂತ, ಖಂಡಿತ ನನಗೆ ಬ್ಲಾಗ್ಗಳೇ ಹಾಕೋಕ್ಕಾಗ್ತಾಯಿಲ್ಲ. ನಾನು ಯಾವತ್ತೂ ಡೈಲಿ ಬ್ಲಾಗ್ ಯಾವಾಗೇ ಆಗಲಿ ಏನೇ ಆಗಲಿ ನಾನು ಡೈಲಿ ಬ್ಲಾಗ್ ಹಾಕ್ಕೊಳ್ಳು. ಇವಾಗ ನನಗೆ ಡೈಲಿ ಬ್ಲಾಗ್ ಹಾಕೋದಕ್ಕೆ ಆಗ್ತಾಯಿಲ್ಲ, ತುಂಬ ಒಂಥರ ಬೇಜಾರಂತ ಫೀಲ್ ಆಗುತ್ತೆ. ನನಗೆ ಬ್ಲಾಗ್ಗಳು ಕೂಡ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಆದ್ದರಿಂದ ಇರೋದನ್ನೇ ಎಷ್ಟೆಷ್ಟೋ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿರೋದನ್ನ ನಿಮ್ಮ ಜೊತೆ ಹಾಕ್ತಾಯಿದ್ದೀನಿ. ನನಗೆ ಇಂಟೆನ್ಷನಲಿ ಇದನ್ನು ಇಟ್ಕೊಂಡೆ, ಇದನ್ನೇ ಇಟ್ಕೊಂಡು ಬ್ಲಾಗ್ ಮಾಡಬೇಕು ಅನ್ನೋದಾಗಿದ್ರೆ ನಾನು ಡೈಲಿ ಕಂಟಿನ್ಯೂಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಬ್ಲಾಗ್ ಮಾಡಿಕೊಂಡು ಡೈಲಿ ವಾರದಲ್ಲಿ ಒಂದಿನೂ ಮಿಸ್ ಮಾಡ್ದಲ್ಲಿ ಕಂಟಿನ್ಯೂಸ್ ಆಗಿ ಬ್ಲಾಗ್ ಆಗ್ತಾಯಿದ್ದೆ ಡೈಲಿನಿ. ನನಗೆ ಇವಾಗ ಹಾಕೋದಕ್ಕೆ ಆಗ್ತಾನೇ ಇಲ್ಲ ಅಂತ ನಮ್ಮ ಯಶೋದಾ ಆಂಟಿ ತೀರೋದಾಗಲೂ ಕೂಡ ಅಂಥ ಟೈಮಲ್ಲಿ ನಾನು ಬ್ಲಾಗ್ಗಳನ್ನ ಡೈಲಿ ಹಾಕಿದ್ದೀನಿ ಅಂತ ಮನಸ್ಥಿತಿ ಇಟ್ಕೊಂಡು ಕೂಡ ಇದರಲ್ಲಿ ನಂಗೆ ಗೊತ್ತಿಲ್ಲ ನನಗೆ ಹಾಕೋದಕ್ಕೆ ಆಗ್ತಾಯಿಲ್ಲ, ಇದೇ ಟಾಪಿಕ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರು. ಸೊ ಹಂಗೆ ಅನ್ನೋದಾಗಿದ್ರೆ ನಾನು ಡೈಲಿನೇ ಹಾಕ್ತಾಯಿದ್ದೆ ಅಲ್ವಾ, ಯಾಕೆ ನಾನು ವಾರದಲ್ಲಿ ಎರಡೇ ವಿಡಿಯೋ ಹಾಕ್ತಾಯಿದ್ದೀನಿ? ಇದು ಕೆಲವ್ರಿಗೆ ಅರ್ಥ ಆಗಲ್ಲ ಅಥವಾ ಅವ್ರ ಮೆಂಟಾಲಿಟಿ ಹೇಗಿರುತ್ತೋ ಅದನ್ನು ಹೇಳ್ತೀರಾ ಅಂತ ಅಂದ್ಕೊತೀನಿ, ಗೊತ್ತಿಲ್ಲ. ಸೊ ಇದು ಅಮ್ಮನ ಕೊನೆಯ ದಿನದ ಕಾರ್ಯ, 11ನೇ ದಿನದ ಕಾರ್ಯ. ಸೊ ನಿಮಗೂ ಕೂಡ ಸುಮಾರು ಜನ ಕಮೆಂಟ್ ಮಾಡಿದ್ದೀರ, ನಿಖಿತ ನಮಗೆ ನಂಬೋಕ್ಕೆ ಆಗ್ತಾಯಿಲ್ಲ, ಅಮ್ಮಂಗೆ ಹಿಂಗಾಗಿದೆ ಹಿಂಗಾಗಿದೆ. ಈ ಕ್ಷಣಕ್ಕೂ ಕೂಡ ಈ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅಮ್ಮ ತೀರಾಗಲೇ ಆಲ್ಮೋಸ್ಟ್ 20 ಡೇಸ್ ಆಗೋಯಿತು, ಆದ್ರೂ ಈ ಕ್ಷಣಕ್ಕೂ ಕೂಡ ನನಗೆ ನಮ್ಮಮ್ಮ ಇಲ್ಲ ಅನ್ನೋದನ್ನು ನನಗೆ ಅರ್ಗಿಸ್ಕೊಳ್ಳೋಕೆ ಹೋಗ್ತಾಯಿಲ್ಲ. ನನಗೆ ಅಂದ್ಕೊಂಡು ಇಲ್ಲ, ನಾನು ನಮ್ಮಮ್ಮ ಇದ್ದಾರೆ ಅನ್ನೋ ಥರನೇ ಅನಿಸೋದು ನನಗೆ.
ಆ ಥರ ಫೀಲ್ ಆಗುತ್ತೆ. ಆದರೆ ಆ ಭ್ರಮೆಯಲ್ಲೇ ಬದುಕ್ತಾ ಇದ್ದೀನಿ ನಾನು, ನಿಜವಾಗ್ಲೂ ನಮ್ಮಮ್ಮ ಇದ್ದಾರೆ ಅನ್ನೋ ಭ್ರಮೆಯಲ್ಲೇ ಬದುಕ್ತಾ ಇದ್ದೀನಿ ಅಂತಲೇ ಹೇಳ್ತೀನಿ. ನಮ್ಮಮ್ಮ ಇಲ್ಲ ಅಂತ ಹೇಳಲ್ಲ ನಾನು. ಸೊ ನಮ್ಮಮ್ಮ ನನ್ನ ಮಗಳ ರೂಪದಲ್ಲೇ ಬಂದಿದ್ದಾರೆ, ನನ್ನ ಮಗಳು ಇದ್ದಾಳೆ, ನನ್ನ ಫ್ಯಾಮಿಲಿ ಇದೆ, ಇನ್ನು ಅವರೆಲ್ರಿಗೂ ನಮ್ಮಮ್ಮನ ಪ್ರೀತಿನ ಅವರೆಲ್ಲರೂ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆದ್ದರಿಂದ ನಾನು ಇಲ್ಲ ಅನ್ನೋ ಥರ ಅಂದ್ಕೊತಾನೆ ಇಲ್ಲ. ಈ ಕ್ಷಣಕ್ಕೆ ನಮ್ಮಮ್ಮ ನನ್ನ ಜೊತೆನಲ್ಲೇ ಇದ್ದಾರೆ ಅಷ್ಟೇ. ನನ್ನ ಬ್ಯಾಕ್ ಸಪೋರ್ಟಾಗಿ ಇಷ್ಟು ದಿನ ಇದ್ದರು, ಇವತ್ತಿಗೂ ಇದ್ದಾರೆ ಅನ್ನೋ ಇದರಲ್ಲೇ ಇವಾಗ ಬದುಕ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಅಮ್ಮನ ಕೊನೆಯ ದರ್ಶನ ಆಗಿರ್ಬೋದು, ಈ ಅಂತಿಮ ಕಾರ್ಯ ಏನಿರ್ಬೋದು ಅದನ್ನು ಕೂಡ ನಿಮಗೂ ಕೂಡ ಇದು, ನೀವೆಲ್ಲರೂ ಅಮ್ಮನ ತುಂಬ ಇಷ್ಟಪಡ್ತಾ ಇದ್ವಿ. ಜೊತೆಗೆ ನನ್ನ ಅಮ್ಮನ ಅಂತಿಮ ದರ್ಶನ ಅನ್ನೋದು ಕೂಡ ವಿಡಿಯೋ ಹಾಕಿದ್ದೆ. ಇದು ಕೂಡ ಒಂದು ಪೂಜೆಯಲ್ಲೂ ನೀವು ಭಾಗಿ ಹಾಕಬೇಕು, ನೀವು ಇದ್ದೀರಾ ಅನ್ನೋ ಥರ ಅಂದ್ಕೋಬೇಕು ಅಂದ್ಬಿಟ್ಟು ಇವಾಗ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕಡ್ಡಿ ಅಚ್ಚಮ್ಮೇ ತಗೊಂಡು ಬೆಳಗ್ತಾರೆ ಅಚ್ಚಮ್ಮ. ಹಾಲು ತುಪ್ಪ ಬಿಡಿಸ್ಬಿಡ ಹಂಗೆ ಕೈಯಲ್ಲಿ. ನಾನು ಯಾಕೆ ದೂರ ಹೋಗಿ ಕಾಯಿ ಎಲ್ಲರೂ ಪೂಜೆ ಮಾಡಿ ಆ ಕಡೆ ತುಂಬ ಬಿಸಿಲಿದ್ದರಿಂದ ಆ ಕಡೆ ಹೊರಟೋದ್ರು ಎಲ್ಲರೂ. ಆದರೆ ನನಗೆ ಅದೇನೋ ಗೊತ್ತಿಲ್ಲ, ಮನಸ್ಸು ನನಗೆ ಯಶೋದಾಟಿ ಹೋದಾಗಲಿ ಅಮ್ಮ ಹೋದಾಗಲಿ ಅದೇನೋ ಒಂದು ಸಂಕಟ ನನಗೆ. ಇನ್ನು ಏನಂದರೆ ಅಲ್ಲಿ ಪಕ್ಕದಲ್ಲಿ ಎಲ್ಲರೂ ನಿಂತಿದ್ದಾರೆ ನೋಡಿ, ಅಲ್ಲಿ ಆಂಟಿ ಸಮಾಧಿ ಇರೋದು, ಆಂಟಿ ಸಮಾಧಿಗೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಸೊ ಅಕ್ಕ ತಂಗಿ ಆರಾಮಾಗಿ ಅಕ್ಕಪಕ್ಕನೇ ಮಲ್ಕೊಂಡಿದ್ದಾರೆ. ಇಲ್ಲಿ ಸಂಕಟ ಪಡ್ತಾ ಇರೋದು ನಾವು, ಅವರೇನೋ ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಟ್ರು. ನಾವು ಇಷ್ಟಿಷ್ಟು ಚೆನ್ನಾಗಿದ್ದವರು ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ರಲ್ಲ ಅಂತ ನಾವು ಸಂಕಟ ಪಡಬೇಕು ಅಷ್ಟೇ. ಇನ್ನು ಆಟಿಗೆ ಭುವನ್ ಋಷಿ ಅಮ್ಮ ಅಮ್ಮನ ಸಮಾಧಿ ಇಲ್ಲೇ ಇಲ್ಲೇ ಅಂತ ಇದು ಮಾಡ್ತಾಯಿದ್ರು. ಅವಾಗ ಸರಿ ಆಯಿತು ಹಾಗಿದ್ರೆ ಅಲ್ಲೂ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಹೇಗಿದ್ರು ಅಣ್ಣುಕ್ಕ ಈ ಎಲ್ಲ ಇತ್ತು. ಆಟಿ ಸಮಾಧಿ ಹತ್ರ ಒಂದು ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ನಾವೆಲ್ಲರೂ ನಾವ್ಯಾರ್ಯಾರು ಇದ್ದೀವಿ ಎಲ್ಲರೂ ಅಲ್ಲೂ ಸ್ವಲ್ಪ ಹೂವು ಹಣ್ಣು ಎಲ್ಲ ಇಟ್ಬಿಟ್ಟು ಕ್ಲೀನ್ ಮಾಡಿ ಅದು ಪೂಜೆ ಮಾಡ್ತಾಯಿದ್ದೀವಿ ಇವಾಗ. ನಮ್ಮ ದೊಡ್ಡಮ್ಮಂಗೆ ಏನಂತ ಅಂದರೆ ಅವರಿಬ್ಬರು ತಂಗಿರು, ಇವರು ಮೂರು ಜನ ಅಕ್ಕ ತಂಗಿರು ತುಂಬಾ ಕ್ಲೋಸ್. ಹೆಂಗೆ ಅಂತಂದರೆ ಒಬ್ರನ್ನೊಬ್ಬರು ಬಿಡ್ತಾರಲ್ಲ, ಎಲ್ಲರೂ ಹೋಯ್ತು ಅಂತಂದರೆ ಅವ್ರು ಬರೀ ಗುಸುಗುಸು ಪಿಸು ಪಿಸು ಬರೀ ಮಾತಾಡ್ಕೊಳ್ಳೋದೆ, ಅಷ್ಟು ಚೆನ್ನಾಗಿದ್ರು. ಸೊ ನಮ್ಮ ದೊಡ್ಡಮ್ಮಂಗೆ ಒಂಥರ ಸಂಕಟ, ಯಾಕೆ ಅಂತಂದರೆ ಅವ್ರ ಕಣ್ಮುಂದೆ ಇವಾಗ ಇಬ್ಬರು ತಂಗಿರು ಬಿಟ್ಟೋಗ್ಬಿಟ್ರು. ಇರುವಾಗ ಆ ದೊಡ್ಡಮ್ಮಂಗೆ ಆ ಫೀಲ್ ಆಗುತ್ತೆ ನನ್ನ ಒಬ್ಳನ್ನೇ ಬಿಟ್ಟು ಹೋಗ್ಬಿಟ್ರಲ್ಲಿ ಅನ್ನೋ ಥರ. ನಮ್ಮ ದೊಡ್ಡಮ್ಮ ತುಂಬಾ ಅಳ್ತಾ ಇದ್ರು. ನನಗೆ ಒಬ್ರೊಬ್ರು ಒಬ್ರೊಬ್ರಿಗೆ ಒಂದೊಂದು ಥರ ಸಂಕಟ. ಅವರಿಗೆ ನನಗೆ ತಾಯಿ ಇಲ್ಲ ಅನ್ನೋ ಸಂಕಟ ಅಂದರೆ ಅವ್ರಿಗೆ ನನ್ನ ತಂಗಿದಿರಿಲ್ಲ ಅನ್ನೋ ಸಂಕಟ. ಏನೇ ಆಗಲಿ ಅಕ್ಕ ತಂಗಿರು ಅಕ್ಕ ತಂಗಿರು ಎಷ್ಟೇ ಆಗಲಿ ಬಿಟ್ಕೊಡಲ್ಲ ಅವರು. ಏನೇ ನೋವು ಏನೇ ಇದ್ರೂ ಅವ್ರು ಅಕ್ಕ ತಂಗಿರು ಶೇರ್ ಮಾಡ್ಕೊತಾಯಿದ್ರು ಹೇಳ್ಕೊತಾಯಿದ್ರು. ಇನ್ನು ಅಜ್ಜಿನ ನಾವು ಅವತ್ತು ಅಮ್ಮನ್ನ ಮಣ್ಣು ಮಾಡಬೇಕಾದ್ರೆ ಕರ್ಕೊಂಡು ಬಂದಿರಲಿಲ್ಲ. ಇವತ್ತು ಅವ ಅಜ್ಜಿ ಇಲ್ಲ ನಾನು ಬರ್ತೀನಿ ಯಾವತ್ತೂ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರು. ಆದ್ದರಿಂದ ಇವತ್ತು ಅಜ್ಜಿನ ನಿಧಾನವಾಗಿ ಇಲ್ಲಿ ಕರ್ಕೊಂಡು ಬಂದಿದ್ವಿ. ಅಜ್ಜಿನ ಕಾರಲ್ಲೇ ಕೂರಿಸಿದ್ವಿ, ತುಂಬ ಬಿಸಿಲಿದ್ದರಿಂದ ಲಾಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ಒಂದ್ಸರಿ ಕರ್ಕೊಂಡು ಬಂದು ಪೂಜೆ ಮಾಡಿಸಿದ್ರಾಗುತ್ತೆ ಅಂತ ಇವಾಗ ಅಜ್ಜಿನೂ ಪೂಜೆ ಮಾಡಿದ್ರು. ಪೂಜೆ ಮಾಡಿದ ತಕ್ಷಣ ಇನ್ನು ನಮ್ಮ ಯಶದ ಆಂಟಿ ಅಲ್ಲಿ ಸಮಾಧಿ ಹತ್ರ ಅಲ್ಲಿ ಪೂಜೆ ಮಾಡ್ತಾಯಿದ್ರಲ್ಲ, ಆದ್ದರಿಂದ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೇನೋ ಪೂಜೆ ಮಾಡಿದ್ವಿ. ಇನ್ನು ನಮ್ಮ ಕಡೆ ಈ ಏನಿದೆ ಗುದ್ದ ಈ ಸಮಾಧಿ ಏನಿದೆ ಅದ್ರ ಮೇಲೆಲ್ಲ ಫುಲ್ಲು ಹಣ್ಣು
ಮತ್ತು ತಿಂಡಿಗಳನ್ನೆಲ್ಲ ಇಡ್ತಾರಲ್ಲ ಅದನ್ನು ಪ್ರಸಾದ ಥರ ತಗೊಂಡು ತಿನ್ಬೋದು. ಅದಕ್ಕೆ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ತಗೊಂಡು ತಿನ್ನ್ರಿ ಅಂತ ಹೇಳ್ತಾಯಿದ್ರು. ಸೊ ಅದರಿಂದ ಎಲ್ಲನೂ ಯಾರ್ಯಾರು ಏನು ಬೇಕು ಎಲ್ಲ ತಗೊಂಡು ತಿಂತಾಯಿದ್ವಿ. ಇನ್ನು ಮತ್ತೆ ಮನೆ ಕಡೆಗೂ ಹೋಗಬೇಕಾಗಿತ್ತು. ತುಂಬ ಬಿಸಿಲಿದ್ದಿದ್ರೆ ಮತ್ತು ಮನೆಯಲ್ಲೂ ಕೂಡ ಎಲ್ಲರೂ ಬಂದಿರೋ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಎಲ್ಲರೂ ವೇಯ್ಟ್ ಮಾಡ್ತಾಯಿರ್ತಾರೆ. ಇದೆಲ್ಲ ಮತ್ತೆ ಮನೆಗೆ ಬಂದು ಪೂಜೆ ಈ ನಮ್ಮ ಕಡೆ ಪುರ್ಸಪ್ಪ ಅಂತ ಕರೆಸೋದು. ಕೆಲವರು ದಾಸಪ್ಪ ಪುರ್ಸಪ್ಪ ಅಂತ ಇರ್ತಾರಲ್ಲ, ದಾಸಪ್ಪ ಕರೆಸ್ತಾರೆ, ನಮ್ಮ ಕಡೆ ಪುರ್ಸಪ್ಪ ಅಂತ ಕರೆಸ್ತೀವಿ. ಅದ್ಮೇಲೆ ಅಮ್ಮನ ಮತ್ತು ಸೇಮ್ ಅಲ್ಲೇನು ಎಡೆಗೆ ಏನೇನು ತಿಂಡಿ ಫ್ರೂಟ್ಸ್ ಅದೆಲ್ಲ ಇಟ್ಟಿದ್ವು ಅದೆಲ್ಲನೂ ಇಲ್ಲೂ ಕೂಡ ಇಟ್ಟಿದ್ದು. ನನಗೆ ಅಲ್ಲೇ ಆಸೆ, ಇನ್ನೂ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇರಬೇಕು, ಸಮಾಧಿ ಹತ್ರ ಇನ್ನೊಂದು ಸ್ವಲ್ಪ ಟೈಮ್ ಕಳಿಬೇಕು ಅನ್ನೋದು ಆಸೆ ಇದ್ದರೂ ಕೂಡ ನಡೀರಿ ನಡೀರಿ ಅಲ್ಲಿ ಇನ್ನೂ ಎಡೆ ಇಡಬೇಕು, ಇನ್ನೂ ಪೂಜೆ ಎಲ್ಲ ಇದೆ, ನಡೀರಿ ನಡೀರಿ ಅಂತ ಎಲ್ಲ ಹೊರಡಿಸ್ಕೊಂಡು ಕರ್ಕೊಂಡು ಬಂದರು. ನೀನು ಬಂದು ಹೇಳಿದಾಗೆ ಎಲ್ಲ ತಿಂಡಿಗಳನ್ನೂ ಇಲ್ಲೂ ಇಟ್ಟು ಎಡೆಗೆ ಪೂಜೆ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಅವರೇ ಎಲ್ಲ ಪೂಜೆ ಮಾಡಿದ್ರು, ಎಲ್ಲ ನಾವು ಎಲ್ಲ ಮೊದಲೇ ಜೋಡಿಸಿ ಇಟ್ಟಿದ್ರು ದೊಡ್ಡಮ್ಮ. ಅಂದರೆ ಇಲ್ಲಿಗೇನು ತಿಂಡಿನೋ ಅಲ್ಲೇನು ತಿಂಡಿ ಹಾಕಿರೋ ಇಲ್ಲೂ ಅದೇ ಸೇಮ್ ತಿಂಡಿನ ಎಡೆಗಿಡಬೇಕು, ಎರಡು ಕಡೆ ಪೂಜೆ ಮಾಡುವಂಥದ್ದು. ಮತ್ತು ಇನ್ನು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದರು. ಸೊ ಇನ್ನೂ ಸುಮಾರು ಜನ ಬಂದಿರಲಿಲ್ಲ, ಅದೂ ನನಗೆ ಇನ್ನೂ ಸ್ವಲ್ಪ ಬೇಜಾರಾಗ್ತಾಯಿತ್ತು ಆ್ಯಕ್ಚುಲಿ. ಸೊ ಎಂಥ ಸಿಚುಯೇಷನ್ನು, ಎಂಥ ಟೈಮಪ್ಪ ಇದು ಅನ್ನೋ ಥರನೂ ಅನ್ನಿಸ್ತಾ ಇತ್ತು. ನಾನು ಎಷ್ಟೋ ವಿಷಯಗಳನ್ನ ಹೇಳ್ಕೊಂಡಿದ್ದೀನಿ ಕೆಲವೊಂದು, ನಾ ಇನ್ನೂ ಕೆಲವೊಂದು ವಿಷಯಗಳನ್ನ ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಸುಮಾರು ಜನ ಕೇಳ್ತೀರಾ ನಿಖಿತಾ ಏನು ಎತ್ತ ಅದೆಲ್ಲ ಕಮೆಂಟಲ್ಲಿ ಕೇಳ್ತಾ ಇರ್ತೀರಾ. ನನಗೆ ಏನು ಮಾಡೋದು, ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಅದನ್ನು ಖಂಡಿತ ನನಗೆ ಹೇಳ್ಕೋಬೇಕು ಅಂತ ಅನಿಸಿದ್ರೆ ನಾನು ಖಂಡಿತ ಮುಂದಿನ ದಿನಗಳಲ್ಲಿ ಹೇಳ್ಕೊತೀನಿ. ಆದರೆ ನನಗೆ ಈ ಸಿಚುಯೇಷನ್ ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಅದು ಬಿಟ್ಟರೆ ನಾ ಅಪ್ಪನೂ ಕೂಡ ಬಂದಿದ್ದರು ನಾಗಮಂಗಲದಿಂದ, ಅಪ್ಪ ಸಾವಿಗೂ ಬಂದಿದ್ದರು, ಇದಕ್ಕೂ ಬಂದಿದ್ದರು. ನಾನು ಹೇಳಿದೆ ಅಪ್ಪಂಗೆ ಮೊದಲೇ, ಬೇಡ ಅಪ್ಪ ಬರಬೇಡಿ, ಯಾಕಂದರೆ ಅಪ್ಪಂಗೂ ಕೂಡ ಹುಷಾರಿರಲಿಲ್ಲ, ಕಾಲು ಆಗ್ತಾ ಇರಲಿಲ್ಲ. ಆದ್ದರಿಂದ ನಾನು ಹೇಳಿದೆ ಅಪ್ಪ ಬರಬೇಡಿ ನೀವು, ಪರವಾಗಿಲ್ಲ ಎಷ್ಟೆಷ್ಟು ಯಾರ್ಯಾರೋ ಎಷ್ಟೆಷ್ಟೋ ಜನ ಬಂದಿಲ್ಲ, ಇದು ನಮಗೆ ಬೇಕಾಗಿರೋರೇ ಯಾರೂ ಬಂದಿಲ್ಲ, ನೀವು ಯಾಕಪ್ಪ ನಿಮ್ಗೆ ನಿಜವಾಗ್ಲೂ ಹುಷಾರಿಲ್ಲ, ಯಾಕಪ್ಪ ಬರೋಕ್ಕೆ ಹೋಗ್ತೀರಾ ಅಷ್ಟು ದೂರದಿಂದ. ಯಾಕೆಂದರೆ ನಾಗಮಂಗಲದಿಂದ ಟ್ರೈನ್ ಫೆಸಿಲಿಟಿ ಇಲ್ಲ, ಬೆಂಗಳೂರಿಂದ ಆದರೆ ಟ್ರೈನ್ ಫೆಸಿಲಿಟಿ ಇದೆ, ನಾಗಮಂಗಲದಿಂದ ಆದರೆ ಬಸ್ಸಲ್ಲೇ ಬರಬೇಕು, ಮತ್ತು ಬಸ್ಗಳೆಲ್ಲ ತುಂಬ ರಶ್ ಇರ್ತವೆ. ಸೊ ಆದ್ದರಿಂದ ನಿಂತ್ಕೊಂಡು ಲಾಸ್ಟ್ ಟೈಮ್ ಸಾವಿಗೆ ಬಂದಾಗ ಅಪ್ಪ ನಿಂತ್ಕೊಂಡೇ ಹೋದ್ರಂತೆ ಬಸ್ಸಲ್ಲಿ. ಆದ್ದರಿಂದ ಈ ಥರ ಎಲ್ಲ ಸಿಚುಯೇಷನ್ ಬೇಡ ಅಪ್ಪ ನೀವು ಬರಬೇಡಿ ಅಂತ ಹೇಳಿದ್ದೆ. ಆದರೂ ಅಪ್ಪ ನನಗೆ ಗೊತ್ತಿಲ್ಲದಂಗೆ ಡೈರೆಕ್ಟ್ ಅಲ್ಲೇ ಮನೆಗೆ ಬರ್ದಲ್ಲೇ ಅಲ್ಲೇ ಸಮಾಧಿ ಹತ್ರನೇ ಬಂದುಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋಕತ್ತೆ ಬರೋದು, ಅಪ್ಪಂಗೂ ಮನಸ್ಸು ತಡೀಲಿಲ್ವಂತೆ, ಇಲ್ಲ ಎಲ್ಲ ಬರಲೇಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಬಂದುಬಿಟ್ಟೆ ಅಂತ ಅಂದರು. ನೀನು ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಬಂದಿದ್ದಾರಲ್ಲ ಅಂತ ಸುಮ್ಮನೆ ಆದೆ. ಇನ್ನು ಎಡೆಗಳಲ್ಲಿ ಎಡೆ ಇಡಬೇಕಾದ್ರೆ ಅಮ್ಮಂಗೆ ಇಷ್ಟವಾದದ್ದು ಎಲ್ಲರೂ ಒಂದೊಂದು ತಿಂಡಿ ಇಡ್ರಿ, ನಿಮ್ಗೆ ಏನೇನು ಇಷ್ಟ ಅಮ್ಮಂಗೆ ಏನೇನು ಇಷ್ಟ ಅದನ್ನು ನೀವು ತೆಗೆದು ಇಡ್ರಿ ಅಂತ. ನಾವು ಸ್ವೀಟ್ಸು ಅದು ಇದು ಅಂತೆಲ್ಲ ಒಂದಷ್ಟು ತಿಂಡಿಗಳು ಮಾಡಿದ್ವಿ, ಎಲ್ಲ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ. ಅದೆಲ್ಲ ತಿಂಡಿ ತಿನಿಸುಗಳು ಎಲ್ಲ ನಾನು ಗಾನು ನಮ್ಮಕ್ಕ ಎಲ್ಲರೂ ಸೇರಿಕೊಂಡು ಎಡೆ ಇಟ್ವಿ, ಇವಾಗ ಪೂಜೆನ ಮಾಡ್ತಾಯಿದ್ದಾರೆ. ನಿಜ ಹೇಳ್ತೀನಿ, ನನಗೆ ಆ್ಯಕ್ಚುಲಿ ಇವತ್ತು ನಾನು ಜಾಸ್ತಿ ಅಳೋದಕ್ಕೆ ಹೋಗಲೇ ಇಲ್ಲ. ಯಾಕೆ ಅಂತಂದರೆ ನನಗೆ ಒಬ್ಬರು ಒಂದು ಮಾತು ಹೇಳಿಬಿಟ್ರು, ಏನಂದರೆ ನಾವು ಅಳ್ತಾ ಇದ್ದರೆ ಜಾಸ್ತಿ ಅಳ್ತಾನೇ ಇದ್ದರೆ ಅವರ ಆತ್ಮ ಅಂದರೆ ಅಮ್ಮನ ಆತ್ಮ ಹೋಗಲ್ವಂತೆ, ಮೇಲೆ ಹೋಗಲ್ವಂತೆ. ಅಂದರೆ ನಾವು ಎಷ್ಟು ಅಳ್ತಾ ಇರ್ತೀವಿ ಅದನ್ನು ಅವರು ಇಲ್ಲೇ ಅಯ್ಯೋ ಅಳ್ತಾ ಇದ್ದಾರಲ್ಲ ಅಳ್ತಾ ಇದ್ದಾರಲ್ಲ ಅಂತ ಸಂಕಟ ಪಡ್ಕೊಂಡು ಇಲ್ಲೇ ಇರ್ತಾರೆ. ಮೇಲವ್ರಿಗೆ ಅಂದರೆ ಏನು ಹೇಳ್ತಾರೆ, ಈ ಸ್ವರ್ಗ ನರ್ಕ ಅಂತೆಲ್ಲ ಏನು ಹೇಳ್ತಾರೆ, ಈ ಸ್ವರ್ಗ ಕರ್ಕೊಳ್ಳಲ್ಲ ಅವರು, ನೀವು ತುಂಬ ಕಣ್ಣೀರಾಗ್ತಾಯಿದ್ರೆ ಅವ್ರು ಖುಷಿ ಖುಷಿಯಾಗಿ ಹೋಗಿ ಮೇಲೆ ಸೇರ್ಕೊಬೇಕು. ಆದ್ದರಿಂದ ನೀವು ನಿಮ್ಮದು ಆರಾಮಾಗಿ ಅಳ್ದಲ್ಲೇ ನೆಮ್ಮದಿಯಾಗಿ ಪೂಜೆ ಮಾಡಿ ಅವ್ರನ್ನ ಕಳಿಸ್ಕೊಡಿ ಅಂತ ಹೇಳಿದ್ರು. ನನಗೆ ಅವಾಗ ಅನಿಸಿದ್ದು ಆಯಿತು, ಇದ್ದಿದ್ದೆ ನಮ್ಮಮ್ಮ ಹುಷಾರಿಲ್ದಲ್ಲೇ ತುಂಬಾ ಸಂಕಟ ಪಟ್ಟಿದ್ದಾರೆ, ಅದು ನನಗೆ ಗೊತ್ತು, ಎಷ್ಟು ನೋವು ತಿಂದಿದ್ದಾರೆ, ಡಯಾಲಿಸಿಸ್ ಮಾಡಿಸ್ಕೋಬೇಕು ಅಂತ ಅಂದಾಗೆಲ್ಲ ಸುಮ್ಮನೆ ಮಾತಲ್ವೇ ಅಲ್ಲ. ಆದರೂ ನಾನು ಅಮ್ಮಂಗೆ ಧೈರ್ಯ ತುಂಬ್ತಾ ಇದ್ದೆ, ಏನಾಗಲ್ಲ ಮಮ್ಮಿ ನೀವು ಖುಷಿ ಖುಷಿಯಾಗಿರಿ, ನಾನು ಮಾಡೋಕ್ಕಿದ್ದೀನಿ, ನಮ್ಮ ಅಣ್ಣ ಮಾಡೋಕ್ಕಿದ್ದಾನೆ, ನಾವಿದ್ದೀವಿ, ನಿನ್ನ ಮಕ್ಕಳು ನೋಡ್ಕೊಳಕ್ಕಿರ್ಬೇಕಾದ್ರೆ ನಿಂಗೆ ಯಾಕೆ ಚಿಂತೆ ಮಮ್ಮಿ, ಆರಾಮಾಗಿ ನೀವು ಇರ್ರಿ ಅಂತ. ಅಮ್ಮನ ನೋವು ನನಗೆ ಅರ್ಥ ಆಗ್ತಾಯಿತ್ತು, ಆದ್ರೂ ಆ ನೋವನ್ನ ಹೇಳ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ, ಏನಾದರೂ ಬೇರೆ ಒಂದೇನೋ ಮಾತಾಡ್ಬಿಟ್ಟು ಅವ್ರನ್ನ ಅವ್ರ ಮನಸ್ಸಲ್ಲಿ ಬೇರೆ ಏನೋ ಡೈವರ್ಟ್ ಮಾಡ್ತಾಯಿದ್ದೆ, ಇಲ್ಲ ವಿಡಿಯೋ ಕಾಲ್ ಎಲ್ಲ ಮಾಡಿಬಿಟ್ಟು ಖುಷಿ ಏನಾದ್ರು
ತರಲೆ ಮಾಡ್ತಾಯಿದ್ರೆ ಇಲ್ಲ ಅವಳು ಏನಾರು ಆಟ ಆಡ್ತಿದ್ರೆ ಅವ್ರನ್ನ ಖುಷಿ ಪಡಿಸೋದಕ್ಕೆ ನಾನು ಟ್ರೈ ಮಾಡ್ತಿದ್ದೆ, ನೋಡ್ರಿ ಹಿಂಗೆ ಮಾಡ್ತಿದ್ದಾಳೆ ಅಂತ ನಗಿಸ್ತಾ ಇದ್ದೆ ನಾನು. ಹಾಗಿರುವಾಗ ಅಷ್ಟು ನೋವು ತಿನ್ಕೊಂಬೋದು ಆ ನೋವು ಅವ್ರಿಗೆ ಗೊತ್ತು, ನನಗೆ ಗೊತ್ತು. ಆದರೆ ಅಟ್ಲೀಸ್ಟ್ ಇವಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರು ಆರಾಮಾಗಿ ಹೋಗಿ ಸ್ವರ್ಗ ಸೇರಿಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆದ್ದರಿಂದ ಅಮ್ಮಗೆ ನಾನು ಜಾಸ್ತಿ ನಮ್ಮಮ್ಮಂಗೆ ನಾನು ಹತ್ರ ನಮ್ಮಮ್ಮಂಗೆ ಸಂಕಟ ತಡ್ಕೊಳಕ್ಕೆ ಆಗ್ತಿರಲಿಲ್ಲ. ಆದ್ದರಿಂದ ಅಮ್ಮನ್ನ ಖುಷಿ ಖುಷಿಯಾಗಿ ಅಮ್ಮನ್ನ ಕಳಿಸ್ಕೊಟ್ಟೆ ಅಂತಲೇ ಅಂದ್ಕೊಂಡಿದ್ದೀನಿ. ಇನ್ನು ಅಪ್ಪನೂ ಕೂಡ ಇವಾಗ ತಕ್ಷಣ ಹೊರಡ್ತಾ ಇದ್ದಾರೆ ಊರಿಗೆ, ಬರ್ತೀನಿ ಅಂತ ಹೇಳಿಬಿಟ್ಟು. ಹಾಂ ಸರಿ, ಓಕೆ, ನಾನು ತಗೋನ ಏನು ನೋಡ್ಬೇಕು ನನಗೆ. ಇಲ್ಲ ಅಜ್ಜಿ, ಈಗ ನಾಗಮಂಗಲದಲ್ಲ ಒಬ್ಬರು ಹೇಳದೆ ಅಜ್ಜಿ ಹಿಂಗೆ ಹೇಳ್ಬಿಡ್ತು ಅಂತ ಎಲ್ಲ ಕಡೆ ಹೇಳದೆ. ಮುಗಿಯೋದ್ರೆ ನಿಂಪಿದಾಗ ಯಾಕೆ ಅಡಿಕೆ ಅಮ್ಮ? ಸರಿ ಬಿಜಿ ಸಾಕು, ಅಮ್ಮಗೊಂದು ಬಾಯಲ್ಲಿ ಸಾಕು ಸಾಕು. ಆಕ್ಚುಲಿ ಅಜ್ಜಿಗೆ ಗೊತ್ತಾಗಿರ್ಲಿಲ್ಲ ಅಪ್ಪ ಫುಲ್ಲು ತಲೆ ಕೂದಲನ್ನ ತೆಗೆಸ್ಬಿಟ್ಟಿದ್ರು. ಅಪ್ಪಂಗೆ ಅಪ್ಪ ನಮ್ಮಪ್ಪನೇ ಅಂದರೆ ಸೋಮವಾರಪ್ಪನೇ ಅಂತ ನಮ್ಮ ಅಜ್ಜಿಗೆ ಗೊತ್ತಾಗಲಿಲ್ಲ ಯಾರದು ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರನೇ ಸುಮ್ಮನೆ ಹಾಗೇ ನೀ ಕಂಡಿಡಿಲಿಲ್ವಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಹಂಗೆ ಇದು ಮಾಡ್ತಿದ್ವಿ. ಇನ್ನು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ರು, ಎಲ್ಲರೂ ಬಂದಿದ್ದ ರಿಲೇಟಿವ್ಸ್ ಎಲ್ಲರೂ ಊಟ ಮಾಡಿ 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 ಇದು ಮಾ ಹೋಗ್ತಾಯಿದ್ರು. ಇನ್ನು ಅವ್ರಿಗೆ ಹೋಗೋರಿಗೆಲ್ಲರಿಗೂ ತಿಂಡಿಗಳನ್ನೆಲ್ಲ ಕೊಡಬೇಕಾಯ್ತಂದ್ರೆ ನಾವು ಮಾಡಿದ್ದೀವಲ್ಲ ತಿಂಡಿಗಳು, ಅದೆಲ್ಲ ಒಂಥರ ಪ್ರಸಾದ ಥರ ತಿಂಡಿಗಳನ್ನೆಲ್ಲ ಒಂದೊಂದು ಕವರ್ಗೆ ಹಾಕಿ ಹಾಕಿ ಕೊಡ್ತಾಯಿದ್ರು. ಇನ್ನು ನಾನು ಊಟಕ್ಕೆ ಕೂತ್ಕೊಳ್ಳೋಣ ಅಂತಂದರೆ ಇದೇನೋ ಗೊತ್ತಿಲ್ಲ, ಬೆಳಗ್ಗೆ ಒಂದು ಸ್ವಲ್ಪ ತಿಂದಿದ್ದೆ, ಅಷ್ಟಾಗಿ ಹೊಟ್ಟೆ ಏನು ಹಸಿವಾಗಿರಲಿಲ್ಲ, ಅದರಿಂದ ನೀವೆಲ್ಲ ಕೂತ್ಕೊಂಡು ಊಟ ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಇನ್ನು ಚಾಂದಿನಿ ಬಂದುಬಿಟ್ಟು ಅವಳು ಕೂಡ ಬೆಳಗ್ಗೆ ಬಂದಿದ್ದು, ಯಾಕೆಂದರೆ ಮದುವೆ ಮನೆ ಅವ್ರದ್ದು ಮದುವೆ ಮನೆ ಆಗಿದ್ದರಿಂದ ನಮ್ಮ ಮಾಮ ಹೇಳಿದರು ಬರಬೇಡಿ ನೀವು ಸೂತ್ಕ ಕಳ್ಕೊಳ್ಳೋವರೆಗೂ ನೀವು ಬರಬೇಡಿ, ಯಾಕೆಂದರೆ ಅವ್ರ ಇನ್ವಿಟೇಷನ್ ಕಾರ್ಡ್ ಎಲ್ಲ ಹಂಚಬೇಕಾಗಿತ್ತು, ಶುಭ ಕಾರ್ಯ ಅಲ್ವಾ ಅದು, ಆದ್ದರಿಂದ ಬೇಡ ಅಂತ ಹೇಳಿದರು. ಆದ್ದರಿಂದ ಅವಳು ಬೆಳಗ್ಗೆ ಬಂದು ನಾವಲ್ಲಿ ಅದೇ ಸಮಾಧಿ ಹತ್ರ ಹೋಗಿ ಬರೋಷ್ಟೊತ್ತಿಗೆ ಅವಳು ಬಂದಿದ್ದಳು. ಇನ್ನು ಅವಳು ಕೂಡ ಡ್ಯೂಟಿ ಮುಗಿಸ್ಕೊಂಡೆಲ್ಲ ಬರಬೇಕಾಗಿತ್ತಲ್ವಾ, ಅದಕ್ಕೋಸ್ಕರ ಇನ್ನು ನಾರ್ಮಲ್ ತಿಂಡಿ ಅಡುಗೆ ಎಲ್ಲ ಚೆನ್ನಾಗೇ ಮಾಡಿದ್ದ ದರ್ಶು, ಪಲಾವ್ ಮತ್ತು ಬೂಂದಿ, ಸಿ ಬೂಂದಿ, ಖಾರ ಬೂಂದಿ, ಮತ್ತು ಒಂಥರ ಪಲ್ಯ, ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿ ಮಾಡಿದರು. ಅನ್ನ ಸಾಂಬಾರು ಕೂಡ ಅಮ್ಮ ಬೆಳೆದಂಥ ನುಗ್ಗೆಕಾಯಿ ಮರದಿಂದ ನುಗ್ಗೆಕಾಯಿ ಎಲ್ಲ ತಗೊಂಡು ಸೊಪ್ಪು ಬೇಳೆ ನುಗ್ಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಮತ್ತು ಆ ಊಟನೂ ಎಲ್ಲ ಅವತ್ತಿಗೆ ಆಗುವಷ್ಟು ಆ ಥರನೇ ಮಾಡಿಸ್ಕೊಂಡಿದ್ವಿ. ಇದಾದಮೇಲೆ ಭುವನ್ ಫ್ರೆಂಡ್ಸ್ ಎಲ್ಲರೂ ಬಂದರು. ಬಂದಾದಮೇಲೆ ಎಲ್ಲರೂ ಕೂತ್ಕೊಂಡಂಗೆ ಆಗಲೇ ಆಲ್ಮೋಸ್ಟ್ ಒಂದು ಸಂಜೆ 4 ಗಂಟೆ 5 ಗಂಟೆ ಆಗಿತ್ತು. ಸೊ ಅವಾಗ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಇದರಲ್ಲಿ. ಇನ್ನು ಈ ಕಡೆ ನಮ್ಮ ಇವರು ಗಾನು ಚಾರು ಅವರಿಬ್ಬರು ಸೇರ್ಕೊಂಬಿಟ್ರೆ, ಇವರಿಬ್ಬರು ಅಣ್ಣನ ಮಕ್ಕಳೇ, ಇವರಿಬ್ಬರು ಸೇರ್ಕೊಂಬಿಟ್ರೆ ಅವರದೇ ಅದಲ್ಲಿ ಹೋಗ್ತಾರೆ ಇರ್ತಾರೆ, ಸುಮ್ಮನೆ ಏನೇನೋ ಮಾತಾಡ್ತಾಯಿದ್ರು. ಸೊ ಹಾಗೆಯೇ ಅವರು ನೋಡಿಕೊಂಡು ನಗ್ತಾ ಹಾಗೆ ಹೀಗೆ ಅಂತ ಅಂದ್ಕೊಂಡು ಹಾಗೆಯೇ ಟೈಮ್ ಒಂದು ಸ್ವಲ್ಪ ಹೊತ್ತು ಕಳೆದ್ವಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವತ್ತು ಇಲ್ಲೇ ಇದ್ದರು, ಸುಮಾರು ಜನ ಹೋದರು. ಆದರೆ ನಮ್ಮ ದೊಡ್ಡಮ್ಮ ಮನೆಯವರಾಗಿರ್ಬೋದು, ನಮ್ಮ ಅಕ್ಕ, ನಾವೆಲ್ಲರೂ ರಗಿನಲ್ಲಿ ನಮ್ಮ ಅತ್ತೆ ಆಗಿರ್ಬೋದು ಅವರೆಲ್ಲರೂ ಇದ್ದರು. ಚಾಂದಿನೂ ಕೂಡ ಇದ್ಲು, ಅವಳೂ ಇಲ್ಲೇ 2 ದಿನ ಅದೇ ಸೂತ್ಕದಿಂದ ಇರಲಿಲ್ಲ. ಈ ಸೂತ್ಕ ಇದೆಲ್ಲ ತಗೊಂಡ್ಮೇಲೆ ಆಮೇಲೆ ಚಾಂದಿ ನಮ್ಮ ಜೊತೆ 2 ದಿನ ಟೈಮ್ ಸ್ಪೆಂಡ್ ಮಾಡಿದ್ಲು. ಇವತ್ತಿನ ದಿನ ರಾತ್ರಿ ಒಂದು 12:30-1 ಗಂಟೆವರೆಗೂ ಎದ್ದಿರಬೇಕು ಅಂತ ಹೇಳ್ತಾಯಿದ್ರು. ಪಾಪ ಎಲ್ಲರೂ ಬೆಳಗ್ಗೆ ನಿನ್ನೆ ಹಿಂದಿನ ದಿನದಿಂದ ಕೆಲಸ ಮಾಡಿ ಮಾಡಿ ಟಯರ್ಡ್ ಆಗಿದ್ದರು. ಆದ್ದರಿಂದ ಎಲ್ಲರೂ ಸುಮಾರು ಒಂದು 12 ಗಂಟೆವರೆಗೂ ಇದ್ದು ಎಲ್ಲ ಮಲ್ಕೊಂಡು ಬಿಟ್ರು. ಆದರೆ ನಾನು, ಚಾಂದಿ, ನಮ್ಮ ದೊಡ್ಡಮ್ಮ ಅವರೆಲ್ಲರೂ ಎದ್ದಿದ್ವಿ. ಅಂದರೆ ಹೇಳ್ದಂಗೆ ಮಧ್ಯರಾತ್ರಿವರೆಗೂ ಎಚ್ಚರವಾಗಿರಬೇಕು ಅವತ್ತಿನ ದಿನ ಶ್ರದ್ಧಾ ಕಾರ್ಯ ಮಾಡೋ ದಿನ ಅಂತ ಹೇಳ್ಬಿಟ್ಟು ಎಲ್ಲರೂ ನಾವು ಎಚ್ಚರವಾಗೇ ಇದ್ವಿ. ಚಾಂದಿ 4 ಗಂಟೆವರೆಗೂ ಇರ್ತಾಳೆ ಅವಳು, ಯಾಕಂದರೆ ಡ್ಯೂಟಿ ಮಾಡೋದ್ರಿಂದ, ವರ್ಕ್ ಮಾಡೋದ್ರಿಂದ ಅಲ್ಲಿವರೆಗೂ ಇದ್ಲು. ಸರಿ, ನನಗೂ ನಾನು 1:30-2 ಗಂಟೆವರೆಗೂ ಇದ್ದೆ. ಅದಾದಮೇಲೆ ಖುಷಿನೂ ಮಲಗ್ತಾರಲ್ಲ, ಆಮೇಲೆ ಕರ್ಕೊಂಡೋಗಿ ಅವಳನ್ನು ಮಲಗಿಸ್ಬಿಟ್ಟು ನಾನು ಮಲ್ಕೊಂಡೆ. ಇಷ್ಟಾಗಿತ್ತು ಇವತ್ತು ದಿನದ ಅಮ್ಮನ ಕೊನೆಯ ಕಾರ್ಯ ಅಂತಲೇ ಹೇಳ್ತೀನಿ, ಶ್ರದ್ಧಾ ಕಾರ್ಯ. ಸೊ ಓಕೆ, ಇಷ್ಟು ಇವತ್ತಿನ ಬ್ಲಾಗಲ್ಲಿ ಎಷ್ಟೆಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಆದಷ್ಟು ತೆಗೆದಿದ್ವಿ, ಅದನ್ನು ನಿಮ್ಮ ಜೊತೆ, ನೀವು ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀವಿ, ನಿಮಗೂ ಕೂಡ ಇದನ್ನು
ನೀವು ಇದರಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದೀರಾ ಅಂತ ಅನ್ನಿಸ್ಬೇಕು ಅಂದ್ಬಿಟ್ಟು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತೆ ಇನ್ನೊಂದು ಬ್ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್.